ಮುಂದಿನ ವಿಶ್ವಕಪ್ ಪಂದ್ಯಗಳಲ್ಲಿ ಆಡಲ್ಲ ಶಿಖರ್ ಧವನ್, ಕೈ ಬೆರಳಿಗೆ ಗಾಯವಾದ್ದರಿಂದ ವಿಶ್ವಕಪ್ ಟೂರ್ನಿಯಿಂದಲೇ ಔಟ್ ಆಗಿದ್ದಾರೆ ಶಿಖರ್ ಧವನ್. ಮುಂದಿನ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ ಶಿಖರ್ ಧವನ್. 3 ವಾರಗಳ ಕಾಲ ಶಿಖರ್ ಧವನ್ಗೆ ವಿಶ್ರಾಂತಿ ಹೇಳಲಾಗಿದೆ. ಟೀಂ ಇಂಡಿಯಾದ ಆರಂಭಿಕ ಆಟಗಾರ ಶಿಖರ್ ಧವನ್ ಈಗ ವರ್ಲ್ಡ್ ಕಪ್ ನಿಂದ ಔಟ್ ಆಗಿದ್ದಾರೆ. ಮುಂದಿನ ವಿಶ್ವಕಪ್ ಪಂದ್ಯಗಳಲ್ಲಿ ಶಿಖರ್ ಧವನ್ ಆಡೋದಿಲ್ಲ, ಕೈ ಬೆರಳಿಗೆ ಗಾಯವಾದ್ದರಿಂದ ವಿಶ್ವಕಪ್ ಟೂರ್ನಿಯಿಂದಲೇ ಶಿಖರ್ ಧವನ್ ಔಟ್ ಆಗಿದ್ದಾರೆ. ಮುಂದಿನ ಪಂದ್ಯಗಳಿಂದ ಅವರು ಶಿಖರ್ ಧವನ್ ಹೊರಗುಳಿದಿದ್ದಾರೆ. 3 ವಾರಗಳ ಕಾಲ ಶಿಖರ್ ಧವನ್ಗೆ ವಿಶ್ರಾಂತಿ ಹೇಳಿದ್ದಾರೆ. ಸೊ ಟೀಂ ಇಂಡಿಯಾದ ಆರಂಭಿಕ ಆಟಗಾರ ಶಿಖರ್ ಧವನ್ ಈಗ ವರ್ಲ್ಡ್ ಕಪ್ ಟೂರ್ನಿಯಿಂದಲೇ ಹೊರ ಉಳಿದಿದ್ದಾರೆ. ಎಸ್, ಆರಂಭಿಕ ಆಟಗಾರ ಶಿಖರ್ ಧವನ್ ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ 117 ರನ್ ಅನ್ನ ಗಳಿಸಿದ್ದಾರೆ, ಮ್ಯಾನ್ ಆಫ್ ದಿ ಮ್ಯಾಚ್. ಈ ಟೀಂ ಇಂಡಿಯಾದ ಗೆಲುವಿನ ರುವಾರಿ ಶಿಖರ್ ಧವನ್, ಅವರು ಈಗ ವರ್ಲ್ಡ್ ಕಪ್ ನಿಂದ ಔಟ್ ಆಗಿದ್ದಾರೆ. ಸೊ ಮುಂದಿನ ವಿಶ್ವಕಪ್ ಪಂದ್ಯಗಳಲ್ಲಿ ಶಿಖರ್ ಧವನ್ ಆಡ್ತಾ ಇಲ್ಲ. ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ಆಡುವಂತಹ ಸಂದರ್ಭದಲ್ಲಿ ಕೈ ಬೆರಳಿಗೆ ಅವರಿಗೆ ಗಾಯವಾಗಿತ್ತು. ಸೊ ಆದ್ದರಿಂದ ಅವರು ಈಗ ಮುಂದಿನ ಪಂದ್ಯಗಳಲ್ಲಿ ಆಡ್ತಾ ಇಲ್ಲ, ವಿಶ್ವಕಪ್ ಟೂರ್ನಿಯಿಂದಲೇ ಔಟ್ ಆಗಿದ್ದಾರೆ. ಮುಂದಿನ ಪಂದ್ಯಗಳಿಂದ ಶಿಖರ್ ಧವನ್ ಹೊರಗುಳಿದಿದ್ದಾರೆ. 3 ವಾರಗಳ ಕಾಲ ಶಿಖರ್ ಧವನ್ ಅವರಿಗೆ ವಿಶ್ರಾಂತಿ ಹೇಳಲಾಗಿದೆ. ಟೀಂ ಇಂಡಿಯಾದ ಆರಂಭಿಕ ಆಟಗಾರ ಶಿಖರ್ ಧವನ್ ಈಗ ವರ್ಲ್ಡ್ ಕಪ್ ಟೂರ್ನಿಯಿಂದಲೇ ಹೊರಗುಳಿದಿದ್ದಾರೆ. ಆರಂಭಿಕ ಆಟಗಾರ ಶಿಖರ್ ಧವನ್ ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ 117 ರನ್ ಬಾರಿಸಿ ಜಯ ಗಳಿಸಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಗೆಲುವಿನ ರುವಾರಿ, ಟೀಂ ಇಂಡಿಯಾದ ಗೆಲುವಿನ ರುವಾರಿ ಶಿಖರ್ ಧವನ್ ಅಂತ ಹೇಳಬಹುದು. ಅವರು ಈಗ ವರ್ಲ್ಡ್ ಕಪ್ ನಿಂದ ಔಟ್ ಆಗಿದ್ದಾರೆ. ಮುಂದಿನ ವಿಶ್ವಕಪ್ ಪಂದ್ಯಗಳಲ್ಲಿ ಶಿಖರ್ ಧವನ್ ಆಡ್ತಿಲ್ಲ. ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ಆಡುವಂತಹ ಸಂದರ್ಭದಲ್ಲಿ ಅವರ ಕೈ ಬೆರಳಿಗೆ ಗಾಯವಾಗಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ಅವರು ಮುಂದಿನ ಪಂದ್ಯಗಳಲ್ಲಿ ಆಡ್ತಿಲ್ಲ, ವಿಶ್ವಕಪ್ ಟೂರ್ನಿಯಿಂದಲೇ ಹೊರಗುಳಿದಿದ್ದಾರೆ ಆರಂಭಿಕ ಆಟಗಾರ ಶಿಖರ್ ಧವನ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಜೀವನ್. ಎಸ್ ಜೀವನ್, ಆರಂಭಿಕ ಆಟಗಾರ ಶಿಖರ್ ಧವನ್ ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ 117 ರನ್ ಅನ್ನ ಗಳಿಸಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಟೀಂ ಇಂಡಿಯಾದ ಗೆಲುವಿನ ರುವಾರಿ ಶಿಖರ್ ಧವನ್ ಅಂತ ಹೇಳ್ಬೋದು. ಸೊ ಈಗ ಅವರು ವರ್ಲ್ಡ್ ಕಪ್ ಟೂರ್ನಿಯಿಂದಲೇ ಹೊರಗುಳಿದಿದ್ದಾರೆ. ಸೊ ಇದು ಇಂಡಿಯಾಗೆ ಒಂದು ಶಾಕಿಂಗ್ ಅಲ್ವಾ ಅಂತ? ಖಂಡಿತವಾಗ್ಲೂ ನಮ್ರತ, ಯಾಕಂದ್ರೆ ವಿಶ್ವಕಪ್ನ ಗಣನೆ ತೆಗೆದುಕೊಂಡ್ತಾ ಹೋದ್ರೆ ಅಲ್ಲಿ ಒಂದು ಅನುಭವ ಮತ್ತು ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಟೀಮ್ ಇಂಡಿಯಾಗೆ ಸಿಕ್ತಿತ್ತು. ಯಾಕಂದರೆ ಎಡಗೈ ಬ್ಯಾಟ್ಸ್ಮನ್ ಶಿಖರ್ ಧವನ್ ಪ್ಲಸ್ ರೋಹಿತ್ ಶರ್ಮಾ ಬಲಗೈ ಬ್ಯಾಟ್ಸ್ಮನ್ ಆಗಿ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ರು. ಸೊ ಈ ಲೆಫ್ಟ್ ರೈಟ್ ಕಾಂಬಿನೇಷನ್ ಏನಿತ್ತು ಅದು ಟೀಮ್ ಇಂಡಿಯಾಕ್ಕೆ ಸಾಕಷ್ಟು ವರ್ಕೌಟ್ ಆಗ್ತಾ ಇತ್ತು ಫ್ಯೂಚರಲ್ಲಿ ಕೂಡ. ಯಾಕಂದರೆ ಇನ್ನೂ ಕೂಡ ಟೀಮ್ ಇಂಡಿಯಾ ಲೀಗ್ನಲ್ಲಿ 7 ಮ್ಯಾಚ್ಗಳನ್ನ ಆಡಬೇಕಿದೆ, ಪ್ರಮುಖ ಪಂದ್ಯಗಳು ಇನ್ನಷ್ಟು ಎದುರಾಗಬೇಕಿದೆ. ಪಾಕಿಸ್ತಾನ ವಿರುದ್ಧ ಪಂದ್ಯ ಇರ್ಬೋದು, ನಾಳೆ ನಾಡಿದ್ದು ನಡೆಯುವಂತಹ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯ ಇರ್ಬೋದು, ಸಂಡೇ ಪಾಕಿಸ್ತಾನ ವಿರುದ್ಧ ಪಂದ್ಯ ಇರ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾ ಶಿಖರ್ ಧವನ್ ಕಳ್ಕೊಂಡು ಅನುಭವಿ ಕ್ರಿಕೆಟಿಗರನ್ನು ಕಳ್ಕೊಂಡಿದೆ ಅಥವಾ ಅವರ ಸೇವೆಯಿಂದ ವಂಚಿತವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಶಿಖರ್ ಧವನ್ ಈಗ ಲೆಫ್ಟ್ ಹ್ಯಾಂಡ್ ಓಪನರ್ ಆಗಿ ಇನ್ನೊಬ್ಬರನ್ನು ಹುಡುಕಬೇಕಾದ್ರೆ ಸದ್ಯದ ಮಟ್ಟಿಗೆ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂದರೆ ಕೆ ಎಲ್ ರಾಹುಲ್ನ್ನು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟು ಓಪನರ್ ಆಗಿ ಬಳಸ್ಕೋಬೋದು, ಕೆ ಎಲ್ ರಾಹುಲ್ ಓಪನರ್ ಆಗಿ ಇರ್ತಾರೆ ಮುಂದಿನ ಪಂದ್ಯಗಳಲ್ಲಿ, ಬಟ್ ಅದು ಕೂಡ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮಾತ್ರ ಇರುತ್ತೆ. ಯಾಕಂದರೆ ಇಬ್ಬರು ಕೂಡ ಬಲಗೈ ಆಟಗಾರರಾಗಿರ್ತಾರೆ, ಬಟ್ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಹುಡುಕ್ತಾ ಹೋದರೆ ಇನ್ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇಂಗ್ಲೆಂಡ್ನಲ್ಲಿ ಎಸ್ಪೆಷಲಿ ICC ಟೂರ್ನಿಗಳಲ್ಲಿ ಶಿಖರ್ ಧವನ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿರುತ್ತೆ. ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಕಳೆದ ಬಾರಿಯ ವಿಶ್ವಕಪ್ ಇರ್ಬೋದು, ಅಥವಾ ಈ ಬಾರಿಯ ವಿಶ್ವಕಪ್ ಸೇರಿ ಒಟ್ಟು 6 ICC ಟೂರ್ನಿಮೆಂಟ್ಗಳಲ್ಲಿ 6 ಪಂದ್ಯಶ್ರೇಷ್ಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, 6 ಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಕ್ಕೆ ದೊಡ್ಡ ಬಲ ಅಂತ ಅಂದ್ಕೊತಾ ಇದ್ದೀವಿ, ಆದರೆ ಅವರ ಸೇವೆ 2 ಪಂದ್ಯಕ್ಕೆ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಶಿಖರ್ ಧವನ್ ಅವರ ಲೆಫ್ಟ್ ತಂಬ್ ಏನಿದೆ ಅದು ಬಲಗೈಯ ಹೆಬ್ಬೆರಳೇನಿದೆ ಅದು ಇಂಜೂರ್ ಆಗಿದೆ. ಮೊನ್ನೆ ಕೋಲ್ಟರ್ನೆಲ್ ಎಸೆದಲ್ಲಿ ಅವರಿಗೆ ಇಂಜೂರ್ ಆಗಿತ್ತು. ಅದಾದ್ಮೇಲೆ ಟೀಮ್ ಇಂಡಿಯಾ ಅವರು ನೋವಿನಲ್ಲಿ ಆಟವನ್ನು ಆಡಿದ್ರು, ಶತಕವನ್ನು ಕೂಡ ಸಿಡಿಸಿದ್ರು, ಬಟ್ ಫೀಲ್ಡಿಂಗಿಗೆ ಬಂದಿರಲಿಲ್ಲ. ಈಗ ಅವರು ತಂಡದಿಂದಲೇ ಹೊರಗುಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನಮ್ರತ, ಶಿಖರ್ ಧವನ್ ರೀಪ್ಲೇಸ್ ಯಾರಾಗಬಹುದು ಜೀವನ್?
ಸುಲಭದಲ್ಲಿ ಉತ್ತರ ಸಿಗೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಯಾಕಂದ್ರೆ ಅತ್ತ ಆಯ್ಕೆಗಾರರು ಕೂಡ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಆಟಗಾರನ ಹುಡುಕ್ಬೇಕಾ ಅಥವಾ ಬಲಗೆ ಆಟಗಾರನ ಹುಡುಕ್ಬೇಕಾ ಅಥವಾ ಮಧ್ಯಮ ಸರದಿಯನ್ನು ಬಲಿಷ್ಠ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ KL ರಾಹುಲ್ ಅನ್ನು ಓಪನಿಂಗ್ ಆಗಿ ಬಳಸ್ಕೊಂಡ್ರೆ ಅಲ್ಲಿ ನೆಕ್ಸ್ಟ್ ಇರೋದು ಆಪ್ಷನ್ ನಾಲ್ಕನೇ ಕ್ರಮಾಂಕ. ನಾಲ್ಕನೇ ಕ್ರಮಾಂಕದಲ್ಲಿ ಕೇದಾರ್ ಜಾಧವ್ ಅನ್ನು ನಡೆಸ್ಬೋದು ಅಥವಾ ಮಹೇಂದ್ರ ಸಿಂಗ್ ಧೋನಿಯನ್ನು ಧೋನಿಗೆ ಬಡ್ತಿ ಕೊಡ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಐದೆ ಅಥವಾ ಫಿನಿಷರ್ ಸ್ಥಾನದಲ್ಲಿ ಯಾರು ಆಡ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎರಡು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಒಂದೇದು ಮೈನ್ ಕಂಟೆಂಡರ್ ಆಗಿ ಋಷಭ್ ಪಂತ್ ಹೆಸರುಗಳು ಸಾಕಷ್ಟು ಓಡ್ತಾ ಇದ್ದಾವೆ. ಯಾಕಂದ್ರೆ ವಿಶ್ವಕಪ್ ತಂಡದಲ್ಲಿ ಅವರು ಇರಬೇಕಿತ್ತು ಅನ್ನೋಂಥ ಕೂಗುಗಳು ಕೇಳಿ ಬರ್ತಾ ಇತ್ತು. ಅವರು ಕೂಡ ಎಡಗೈ ಆಟಗಾರರಾಗ್ತಾರೆ. ಬಟ್ ಇಲ್ಲಿ ಗಮನಿಸಬೇಕು, ಅವರು ಓಪನರ್ ಆಗಿ ಅವರನ್ನು ಬಳಸ್ಕೊಳ್ಳಿಕ್ಕೆ ಟೀಮ್ ಇಂಡಿಯಾಕ್ಕೆ ಸಾಧ್ಯ. ಯಾಕಂದರೆ ಅವರು ಫಿನಿಷರ್ ಆಗಿ ಅಷ್ಟೊಂದು ಉತ್ತಮವಾದಂತಹ ಪ್ರದರ್ಶನ ನೀಡಲಿಲ್ಲ. ಒನ್ ಡೌನಲ್ಲಿ ಆಡ್ತಾ ಇದ್ರು IPLನಲ್ಲಿ, ಬಟ್ ಒನ್ ಡೌನ್ ಇದು ವಿರಾಟ್ ಕೊಹ್ಲಿಗೆ ಫಿಕ್ಸ್ ಆದಂತಹ ಜಾಗ. ನಾಲ್ಕನೇ ಕ್ರಮಾಂಕ ಅದು ಕೇದಾರ್ ಜಾಧವ್ನ ಬಡ್ತಿ ಕೊಡ್ಬೋದು ಅಥವಾ ಕೇದಾರ್ ಜಾಧವ್ಗೆ ಫಿಕ್ಸ್ ಆಗಿದ್ದಂತಹ ಜಾಗದಲ್ಲಿ KL ರಾಹುಲ್ ಅನ್ನು ನಡೆಸ್ತಾ ಇದ್ರು. ಸೊ ನಾಲ್ಕನೇ ಸ್ಥಾನದಲ್ಲೂ ಕೂಡ ಅವರನ್ನು ಆಡಿಸಿಕ ಸ್ವಲ್ಪ ಅಸಾಧ್ಯ. ಬಟ್ ಇನ್ನು ಕೆಳಗಡೆ ಕ್ರಮಾಂಕಕ್ಕೆ ಬಂದರೆ ಧೋನಿಯ ಸ್ಥಾನ ಅಬಾಧಿತ, ಅದು ಅದಕ್ಕಿಂತ ಕೆಳಗಡೆ ಆಡಬೇಕು ಅಂದರೆ ಒಬ್ಬ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಋಷಭ್ ಪಂತ್ಗೆ ತಗೊಂಡ್ರೆ ಅವರನ್ನು ಎಲ್ಲಿ ಆಡಿಸ್ಬೇಕು ಅನ್ನೋಂತಹ ಪ್ರಮೇಯ ಕೂಡ ಎದುರಾಗುತ್ತೆ. ಮತ್ತೊಂದು ಹೆಸರು ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಹೆಸರು IPLನಲ್ಲಿ ಸಾಕಷ್ಟು ಓಡಾಡ್ತಾ ಇತ್ತು, ಚಾಲ್ತಿಯಲ್ಲಿತ್ತು, ಉತ್ತಮವಾದ ಪ್ರದರ್ಶನವನ್ನು ಕೂಡ ನೀಡಿದ್ರು. ಬದಲಾವಣೆ ಬೇಕು ಅಂದರೆ ಅಥವಾ ಉತ್ತಮ ಫೀಲ್ಡರ್ ಬೇಕು ಅಂದರೂ ಕೂಡ ಶುಭ್ಮನ್ ಗಿಲ್ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಆಯ್ಕೆಗಾರರು ಕೂಡ ಅಷ್ಟೇ ಹೊಸ ಆಪ್ಷನ್ಗಳಿಗೆ ಗಮನ ಕೊಡ್ತಾರೆ. ಯಾಕಂದರೆ ಈಗಾಗಲೇ ಟೀಮ್ ಇಂಡಿಯಾ ಸೆಟಲ್ಡ್ ಆಗಿದೆ, ಬೇಕಾಗಿರೋದು ಒಂದು ಎಕ್ಸ್ಟ್ರಾ ಓಪನರ್, ಅವರ ಸ್ಥಾನಕ್ಕೆ ಋಷಭ್ ಪಂತನ್ನು ಆಡಿಸ್ಬೋದು ಅಥವಾ ಶುಭ್ಮನ್ ಗಿಲ್ನು ಆಡಿಸ್ಬೋದು. ಯಾಕಂದರೆ ಇದೇನಿದ್ರು ಕೂಡ ಮುಂದಿನ ವಿಶ್ವಕಪ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆಯ್ಕೆಗಾರರು ಆಟಗಾರನ ಹುಡುಕಬೇಕಾಗತ್ತೆ. ನಮ್ರತಾ ಧನ್ಯವಾದ ಜೀವಂತ ಮೆಲ್ಲ ಮಾಹಿತಿಗೆ.